ನಮಸ್ಕಾರ ಎಲ್ಲರಿಗೂ ರಿಟಾರ್ಡೊಂಡೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹುಡುಗರು ಚಿತ್ರರಂಗ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂಡಾದ ಚಂದ್ರನೀಗ ಎಂಬ ಹಾಡನ್ನ ನೋಡೋಣ. ತುಂಬಾ ಅದ್ಭುತವಾದ ಕಂಪೋಸಿಷನ್ಸ್ ಫ್ರಮ್ ಬಿ ಹರಿಕೃಷ್ಣ ಸರ್ ಹಾಗೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ, ಹಾಗೂ ಒಬ್ಬ ಯುನಿಕ್ ಸಿಂಗರ್ ಸುನಿತಾ ಗೋಪುರಾಜ್ ಅಂತ ಅವರೊಬ್ರು ಹಾಡಿದ್ದಾರೆ ಇದನ್ನ. ಓಕೆ, ಇದು ಆಸ್ ಯೂಶುವಲ್ ಆಲ್ಮೋಸ್ಟ್ ನಾನು ಮಾಡಿರೋ ಒಂದು ಟ್ಯುಟೋರಿಯಲ್ ಗಳಲ್ಲಿ ಒಂದು ಮೂರು ಸಾಂಗ್ ಗಳು ಒಂದೇ ಪಿಚ್ ಒಂದೇ ಸ್ಕೇಲ್ ನಲ್ಲಿದೆ. ಇದು ಕೂಡ ಇ ಮೈನರ್ ಸ್ಕೇಲ್ ನಲ್ಲಿದೆ. ಸೊ ಇವಾಗ ಇಂಟ್ರೋ ಮುಖಾಂತರ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಂಟ್ರೋದಲ್ಲಿ ಹೈ ಪಿಚ್ ಬರುತ್ತೆ, ಬಟ್ ನಾನು ಹೈ ಪಿಚ್ ನ ಇಲ್ಲಿ ತೋರ್ಸಕ್ ಆಗೋದಿಲ್ಲ, ಯಾಕಂತಂದ್ರೆ ಅದು ವಿಂಡೋ ಇಂದ ಆಚೆ ಹೋಗ್ತಾ ಇದೆ, ಕ್ಯಾಮ್ರಾ ಫೇಸ್ ಇಂದ ಆಚೆ ಹೋಗ್ತಾ ಇದೆ. ಆದ್ರಿಂದ ಹೈಯರ್ ಆಕ್ಟೇವ್ ಅಲ್ಲಿರೋ ನೋಟ್ಸ್ ನ ನಾನು ಮಂದ ಸ್ಥಾಯಿ ಅಂದ್ರೆ ಮಿಡಲ್ ಆಕ್ಟೇವ್ ಅಲ್ಲೇ ತೋರಿಸ್ತೀನಿ, ಅದನ್ನ ನೀವು ಹೈಯರ್ ಆಕ್ಟೇವ್ ಅಲ್ಲಿ ಪ್ಲೇ ಮಾಡಬೇಕು. ಸೊ ಈ ತರ ಬರುತ್ತೆ. ಇದು ಮಿಡಲ್ ಆಕ್ಟೇವ್ ಅಲ್ಲಿ ಪ್ಲೇ ಮಾಡಿದ್ರೆ ಅಷ್ಟೊಂದು ಸ್ವರಸಕವಾಗಿರಲ್ಲ, ಅದರಿಂದ ನೀವು ಹೈಯರ್ ಆಕ್ಟೇವ್ ಅಲ್ಲಿ ಪ್ಲೇ ಮಾಡಿ. ಓಕೆ, ಇದನ್ನ ಇವಾಗ ಸ್ಲೋ ಆಗಿ ನೋಡೋಣ. ಅಂತ ಇನ್ಸ್ಟ್ರೂಮೆಂಟಲ್ ಪ್ಯಾಡ್ ಇನ್ಸ್ಟ್ರೂಮೆಂಟ್ ಇದು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಫಿಂಗರ್ ಈ ನೋಟ್ ಯಾವಾಗ್ಲೂ ತಮ್ ಫಿಂಗರ್ ಗೆ ತಗೊಳ್ಳಿ, ಯಾಕಂದ್ರೆ ಇದು ಇ ಮೈನರ್ ಸ್ಕೇಲ್ ಆಗಿದೆ. ಅದರಿಂದ ಈಸಿ ಇದೆ. ಆಮೇಲೆ ಡಿ ನೋಟಿಗೆ ಬರ್ರಿ. ಡಿ ಎಫ್ ಜಿ ಎಫ್ ಇ ಡಿ ಎಫ್ ಜಿ ಎಫ್ ಇ ಡಿ ಎಫ್ ಜಿ ಎಚ್ ಜಿ ಎಫ್ ಇ ಡಿ. ಇದನ್ನ ಕಾರ್ಡ್ಸ್ ಮುಖಾಂತರ ಹೋದ್ರು ಅಷ್ಟೊಂದೇನು ಕಾರ್ಡ್ಸ್ ಇಲ್ಲ, ಬರೀ ಮೂರು ಕಾರ್ಡ್ಸ್ ಗಳು ಮಾತ್ರ ಇದೆ. ಸೊ ಫಸ್ಟ್ ವೆನ್ ಯು ಪ್ಲೇ ಜಿ ನೋಟ್, ನೀವು ಯಾವಾಗ ಜಿ ನೋಟ್ ಪ್ಲೇ ಮಾಡ್ತಿರೋ ಆವಾಗ ಇ ಮೈನರ್ ಕಾರ್ಡ್ ಅನ್ನ ಪ್ಲೇ ಮಾಡಿ. ಇ ಮೈನರ್ ಕಾರ್ಡ್ ನೋಟ್ಸ್ ಇ G ಹಾಗೂ B ನೋಟ್, 5 3 1. ಸೊ ನೋಡಿದ್ರಲ್ಲ ಕರೆಕ್ಟ್ ಟೈಮಿಂಗ್ಸ್, ಯಾವ ನೋಟ್ ರೈಟ್ ಹ್ಯಾಂಡ್ ಅಲ್ಲಿ ಪ್ಲೇ ಮಾಡ್ಬೇಕಾದ್ರೆ ಕಾರ್ಡ್ ನಾನು ಪ್ಲೇ ಮಾಡ್ತೀನೋ ಅದೇ ಟೈಮ್ ಅಲ್ಲಿ ನೀವು ಮಾಡ್ಬೇಕು. ಆಮೇಲೆ ಕಾರ್ಡ್ ಎಲ್ಲೂ ಇಲ್ಲ, ಜಸ್ಟ್ ಹೋಗ್ತಾ ಇದೆ ರೈಟ್ ಹ್ಯಾಂಡ್. ಎಫ್ ಶಾರ್ಪ್ ಸ್ಟಾಪ್ ಆಗುತ್ತಲ್ಲ ಆವಾಗ ಕಾರ್ಡ್ ಚೇಂಜ್ ಆಗುತ್ತೆ. ಈ ಕಾರ್ಡ್, ಈ ಕಾರ್ಡ್ ನ ನಾವು ಬಿ ಮೈನರ್ ಕಾರ್ಡ್ ಅಂತೀವಿ. ನೋಟ್ಸ್ ಯಾವ್ದಾದ್ರು ಇದೆ, ಡಿ ಇದೆ, ಎಫ್ ಶಾರ್ಪ್ ಇದೆ, ಹಾಗೂ ಬಿ ನೋಟ್ ಇದೆ. ಡಿ ಎಫ್ ಶಾರ್ಪ್ ಬಿ ನೋಟ್ ಇದೆ. ಸ್ವಲ್ಪ ಸ್ವಿಚಿಂಗ್ ನ ಪ್ರಾಕ್ಟೀಸ್ ಮಾಡ್ಬೇಕು ಇಲ್ಲಿ. ಕಾರ್ಡ್ ಪ್ರೊಗ್ರೆಷನ್ ಇ ಮೈನರ್ ಕಾರ್ಡ್ ಇಲ್ಲಿರುತ್ತೆ, ಇ ಜಿ ಬಿ, ಇದರಿಂದ ಬಿ ಮೈನರ್ ಹೋಗ್ಬೇಕಂತಂದ್ರೆ ಡಿ ಎಫ್ ಶಾರ್ಪ್ ಬಿಗೆ ಹೋಗೋದನ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ ಹಾಡನ್ನ ಕಲಿಬಹುದು. ಸೊ ಫಸ್ಟ್ ಗೆ ಇ ಮೈನರ್ ಕಾರ್ಡ್ ಹೋಗುತ್ತೆ, ಹೋಗ್ತಾ ಇದೆ, ಇನ್ನು ಹೋಗ್ತಾನೆ ಇದೆ. ಆಮೇಲೆ ಎಫ್ ಶಾರ್ಪ್ ಸ್ಟಾಪ್ ಆಗುತ್ತಲ್ಲ, ಎಫ್ ಶಾರ್ಪ್ ಪ್ಲೇ ಮಾಡಿದಾಗ ಡಿ ಮೈನರ್ ಕಾರ್ಡ್. ಓಕೆ, ಆಮೇಲೆ ಡಿ ಎಫ್ ಜಿ ಎಫ್ ಇ ಡಿ ಎಫ್ ಜಿ ಎಫ್ ಇ ಮಾಡ್ಬೇಕಾದ್ರೆ ಎರಡನೇ ಟೈಮ್ ನೀವು ಡಿ ವಿ ಎಫ್ ಮಾಡ್ತಿರಲ್ಲ ಅವಾಗ ಕಾರ್ಡ್ ಡಿ ಮೇಜರ್ ಕಾರ್ಡ್ ಹೋಗುತ್ತೆ. ಅಂದ್ರೆ ಡಿ ಮೇಜರ್ ಕಾರ್ಡ್ ನೋಡಿ, ಬಿ ಮೈನರ್ ಕಾರ್ಡ್ ಹೀಗಿದೆ, ಡಿ ಎಫ್ ಶಾರ್ಪ್ ಹಾಗೂ ಬಿ, ಇದನ್ನ ಡಿ ಮೇಜರ್ ಕಾರ್ಡ್ ತಗೋಬೇಕಂದ್ರೆ ಕೇವಲ ಒಂದೇ ಒಂದು ಈ ತಮ್ ಫಿಂಗರ್ ಇದೆಯಲ್ಲ ಬಿ ನೋಟ್, ಅದನ್ನ ಎ ನೋಟ್ ಇಟ್ಟರೆ ಸಾಕು, ಅಲ್ಲಿಗೆ ಇದು ನೀವು ಡಿ ಮೇಜರ್ ಕಾರ್ಡ್ ಪ್ಲೇ ಮಾಡಿದಾಗಾಯ್ತು. ಸೊ ನೋಟ್ಸ್ ಡಿ ಎಫ್ ಶಾರ್ಪ್ ಎ. ಸೊ ಹೀಗಿರುತ್ತೆ, ಬಿ ಮೈನರ್ ಗೆ ತಮ್ ಫಿಂಗರ್ ನ ಎತ್ತಿ ಎ ಮೇಲೆ ಇಟ್ಬಿಟ್ರೆ ಅದು ಡಿ ಮೇಜರ್ ಕಾರ್ಡ್ ಆಗುತ್ತೆ. ಸೊ ಸೆಕೆಂಡ್ ಟೈಮ್ ನೀವು ಪ್ಲೇ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಆಯ್ತಿದು, ಆಮೇಲೆ ಸೆಕೆಂಡ್ ಟೈಮ್ ಎಫ್ ಶಾರ್ಪ್ ಹೋದಾಗ ಡಿ ಮೇಜರ್ ಕಾರ್ಡ್ ಬರುತ್ತೆ. ಆಮೇಲೆ ಈ ಪಾರ್ಟ್ ಬರುತ್ತೆ, ಈ ಪಾರ್ಟ್ ಬರ್ಬೇಕಾದ್ರೆ ಎಫ್ ಶಾರ್ಪ್ ಇದೆಯಲ್ಲ ಮತ್ತೆ ಇ ಶಾರ್ಪ್ ಕಾರ್ಡ್ ಚೇಂಜ್ ಆಗುತ್ತೆ, ಅದು ಮತ್ತೆ ಬ್ಯಾಕ್ ಟು ಇ ಮೈನರ್ ಕಾರ್ಡ್ ಹೋಗುತ್ತೆ ಮೊದಲನೇ ಕಾರ್ಡು. ಸೊ ಹೀಗೆ ಇದನ್ನ ಒಂದ್ಸರಿ ಸ್ಲೋ ಆಗಿ ತೋರಿಸ್ತೀನಿ, ಮತ್ತೆ ಕಾರ್ಡ್ ಲೊಕೇಶನ್ಸ್ ಯಾವ್ದ್ಯಾವ್ದು ಕಾರ್ಡ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟ್ ಆಗುತ್ತೆ ಇ ಮೈನರ್ ಕಾರ್ಡ್, ಏನೂ ಇಲ್ಲ. ಆಮೇಲೆ ಇವಾಗ ಎಫ್ ಶಾರ್ಪ್ ಹೋಗ್ತಿದ್ದಂಗೆ ಬಿ ಮೈನರ್ ಕಾರ್ಡ್, ಆಮೇಲೆ ಡಿ ನೋಟ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಟೈಮ್ ಎಫ್ ಶಾರ್ಪ್ ಬರ್ತಾ ಇದೆಯಲ್ಲ ಅವಾಗ ಡಿ ಮೇಜರ್ ಕಾರ್ಡ್. ಸೊ ಫಸ್ಟ್ ಟೈಮ್ ಈ ಪ್ಯಾಟರ್ನ್ ನಲ್ಲಿ ಏನು ಕಾರ್ಡ್ ಇಲ್ಲ, ಇವಾಗ ಡಿ ಮೇಜರ್ ಕಾರ್ಡ್, ಆಮೇಲೆ ಮತ್ತೆ ಎಫ್ ಶಾರ್ಪ್ ಬಂದಾಗ ಇ ಮೈನರ್ ಕಾರ್ಡ್.
ఇష్టం. నెక్స్ట్ ఈ పాట బరుతు ಮಾತ್ರ క్లారినెట్ ఫ్లూట్ ప్లస్ క్లారినెట్ ఇన్స్ట్రుమెంట్ ಆಗಿರೋದು. సో నోట్స్ బి ఏ జి ఎఫ్ ఎఫ్ జి ఏ ಅಂದ್ರೆ బి ఏ జి ఎఫ్ జి ఏ ಟೈಮಿಂಗ್ ಅದೇ ತರ ಬರಬೇಕು. ಕಾರ್ಡ್ ಮಾತ್ರ ಇ ಮೈನರ್ ಕಾರ್ಡ್ ಗೆ ಸಸ್ಟೇನ್ ಆಗಿಬಿಟ್ಟಿರುತ್ತೆ, ಇಲ್ಲಿ ಕಾರ್ಡ್ ಇಲ್ಲ. ಸೊ ಆಮೇಲೆ ಈ ಪಾರ್ಟ್ ಏನಾಯ್ತು, ಇಲ್ಲಿಗೆ ಸಂಪೂರ್ಣವಾಗಿ ಇಂಟ್ರೋ ಪಾರ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾವು ಹುಕ್ ಪಲ್ಲವಿ ಪಾರ್ಟ್ ಅನ್ನ ನೋಡೋಣ. ಈಗ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾತ ಚಂದ್ರನೀಗ ಇಲ್ಲೊಂದು ಚೂರು ಪಾರ್ಟ್ ಅನ್ನ ಇವಾಗ ನೋಡೋಣ. ನಾಲ್ಕು ಲೈನ್ ಗಳನ್ನ ನೋಡೋಣ, ಇವಾಗ ಎಂಟು ಬಾರ್ ಆಗುತ್ತೆ ಇದು. ಸೊ ಫಸ್ಟ್ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ, ಇದು ಟ್ಯೂನ್ ಹೆಂಗಿದೆಯಲ್ಲ ಪಲ್ಲವಿ ಟ್ಯೂನ್, ಇದು ಕೂಡ ಇಂಟ್ರೋ ನಾವೇನ್ ಪ್ಲೇ ಮಾಡಿದ್ವಲ್ಲ ಅದೇ ತರ ಹೋಲ್ತಾ ಇದೆ. ಆದ್ರಿಂದ ಇದು ನಿಮ್ಗೆ ಕಲಿಯೋಕೆ ಅಷ್ಟು ಕಷ್ಟ ಆಗದೆ ಇರಬಹುದು. ಸೊ ಮೊದಲಿಗೆ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಕಾರ್ಡ್ಸ್ ನೋಡೋಣ. ಸೋ ನೀರ ನೀ ಪ್ಲಸ್ ಇ ಪ್ಲಸ್ ರ ಇ ಪ್ಲಸ್ ಎಫ್ ಶಾರ್ಪ್ ಪ್ಲಸ್ ಜಿ. ಓಕೆ, ಸೊ ನೀರ ಪ್ಲೇ ಮಾಡಿದಾಗ ಇ ಮೈನರ್ ಕಾರ್ಡ್ ನಾನು ಪ್ಲೇ ಮಾಡ್ತೀನಿ. ಮತ್ತೆ ನೀರ ಸಣ್ಣ ಅಲೆಯೊಂದು ಮೂಡಿ ಚೂ ಚೂ ಪ್ಲಸ್ ಉ ಚೂ ಪ್ಲಸ್ ಉ ಪ್ಲಸ್ ರ ಚೂರಾದ ಚಂದ್ರನೀಗ ಹೋಗುತ್ತಲ್ಲ ಅವಾಗ ಮತ್ತೆ ಬಿ ಮೈನರ್ ಕಾರ್ಡ್. ಸೇಮ್ ಇಂಟ್ರೋದಲ್ಲೂ ಹೀಗೆ ಪ್ಲೇ ಮಾಡಿದ್ವಿ ನಾವು ಕಾರ್ಡ್ ಪ್ಯಾಟರ್ನ್ ಚೂರಾದ ಚಂದ್ರನೀಗ. ಓಕೆ ನೆಕ್ಸ್ಟ್ ಇಲ್ಲೊಂದು ಚೂರು ಎಫ್ ಶಾರ್ಪ್ ಬರ್ತಲ್ಲ ಲೋ ಲೋ ಅ ಪ್ಲಸ್ ಲೋ ಅ ಪ್ಲಸ್ ಓ ಪ್ಲಸ್ ಲೋ ಅ ಲೋ ಇವಾಗ ಡಿ ಮೇಜರ್ ಕಾರ್ಡ್ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಆಮೇಲೆ ಒಂದ ಎಫ್ ಶಾರ್ಪ್ ಬರುತ್ತಲ್ಲ ಅವಾಗ ಮತ್ತೆ ಇ ಮೈನರ್ ಕಾರ್ಡ್ ಒಂದ ಬೇಕು ಬೇಗ. ಇಷ್ಟ ಆಯ್ತಾ? ಅದಾದ್ಮೇಲೆ ಏನ್ ಬರುತ್ತೆ? ತುಸು ದೂರ ಸುಮ್ಮನೆ ಆ ಪಾರ್ಟ್ ಇವಾಗ ಎಲ್ಲಿಗೆ ಎಂಡ್ ಆಯ್ತು? ಇ ಮೈನರ್ ಕಾರ್ಡ್ ಗೆ ಹೋಲ್ಡ್ ಆಗ್ತಾ ಇದೆ ಲೆಫ್ಟ್ ಹ್ಯಾಂಡ್ ಹಾಗೂ ಬೇಗ. ಇಲ್ಲಿಗೆ ರೈಟ್ ಹ್ಯಾಂಡ್ ಕೂಡ ಎಂಡ್ ಆಯ್ತು. ಇವಾಗ ತುಸು ದೂರ ಸುಮ್ಮನೆ ಈ ಪಾರ್ಟ್ ಬಂದಾಗ ಏನಾಗುತ್ತೆ, ಕಾರ್ಡ್ ಇನ್ನು ಅಲ್ಲಿಗೆ ಇರುತ್ತೆ. ನಾನು ಹೇಳ್ತೀನಿ ಯಾವಾಗ ಚೇಂಜ್ ಆಗುತ್ತೆ. ಮೊದಲಿಗೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ ನಡುವೆಲ್ಲೋ ಮೆಲ್ಲನೆ ಮಾಯವಾದೆಯ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ. ಓಕೆ, ಸೊ ಇದು ನೆಕ್ಸ್ಟ್ ಪಾರ್ಟ್. ಇದನ್ನ ಇವಾಗ ಫ್ಲೋ ಆಗಿ ನೋಡೋಣ. ಎಲ್ಲಿಂದ ಅಂದ್ರೆ ತುಸು ದೂರ ಸುಮ್ಮನೆ, ಅದಕ್ಕಿಂತ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಇ ಮೈನರ್ ಕಾರ್ಡ್ ಅಲ್ಲಿ ಸಸ್ಟೇನ್ ಆಗ್ತಾ ಇರುತ್ತೆ ಹಾಗೂ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಅಲ್ಲಿಗೆ ಎಂಡ್ ಆಗಿದೆ ಒಂದಾಗಬೇಕು ಬೇಗ. ಇದು ಫುಲ್ ಬಾರ್ ತಗೊಳುತ್ತೆ ಬೇಗ, ಫುಲ್ ಫೋರ್ ಕೌಂಟ್ಸ್ ತಗೋದಾದ್ಮೇಲೆ ಬರುತ್ತೆ ಅದು. ನೆಕ್ಸ್ಟ್ ಬರುತ್ತೆ ತುಸು ದೂರ ಸುಮ್ಮನೆ ಒಂದನೇ ಬೀಟ್ ಮೇಲೆ ಬರಲ್ಲ, ಎರಡನೇ ಬೀಟ್ ಮೇಲೆ ಬರುತ್ತೆ. ಸೊ ಟೋಟಲ್ ಆಗಿ ಐದು ಬೀಟ್ ಗಳು ಸಸ್ಟೇನ್ ಆಯ್ತು ಬೇಗ ಅನ್ನೋದು. ಬೇಗ ಟೂ ತ್ರೀ ಫೋರ್ ಫೈವ್ ಆಮೇಲೆ ತುಸು ದೂರ, ಅವಾಗಿನ್ನು ಇ ಮೈನರ್ ಕಾರ್ಡ್ ಇರುತ್ತೆ. ತುಸು ದೂರ ಸುಮ್ಮನೆ ಬಂದಾಗ ಎ ಮೈನರ್ ಕಾರ್ಡ್ ಹೋಗುತ್ತೆ. ತುಸು ದೂರ ಸುಮ್ಮನೆ ಇದು ಎ ಮೈನರ್ ಕಾರ್ಡ್, ಆಗ್ಲೇ ತೋರಿಸಿದೀನಿ ಆಗ್ಲೇ ಅಂದ್ರೆ ಹಳೆ ವಿಡಿಯೋಗಳಲ್ಲಿ. ಇ ಎ ಸಿ ಫೈವ್ ಟು ಒನ್ ಫಿಂಗರಿಂಗ್ ನ ಎ ಮೈನರ್ ಕಾರ್ಡ್ ಅಂತೀವಿ. ಸೊ ಇಲ್ಲಿಗಿರುತ್ತೆ ತುಸು ದೂರ
ಸುರ ಸುಮ್ಮನೆ. ಓಕೆ, ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಬಾರ್ ಕಂಪ್ಲೀಟ್ ಆಗಿ ಫಸ್ಟ್ ಬೀಟ್ ಬರುತ್ತಲ್ಲ, ಅವಾಗ ಇನ್ನು ರೈಟ್ ಹ್ಯಾಂಡ್ ಅಲ್ಲಿ ಏನು ಪ್ಲೇ ಮಾಡಿರಲ್ಲ, ಅವಾಗ ಸಿ ಮೇಜರ್ ಕಾರ್ಡ್ ಗೆ ಲೆಫ್ಟ್ ಹ್ಯಾಂಡ್ ಪ್ಲೇ ಆಗುತ್ತೆ. ಯಾವುದು? ಸಿ ಮೇಜರ್ ಕಾರ್ಡ್. ಎಲ್ಲಾ ಟೈಮು ಸಿ ಮೇಜರ್ ಕಾರ್ಡ್ ನ ಹೀಗೆ ಪ್ಲೇ ಮಾಡ್ಬೇಕಂತ ಏನಿಲ್ಲ. ಸಿ ಜಿ, ಇದು ನಾನು ಫಸ್ಟ್ ಇನ್ವರ್ಷನ್ ನ ತಗೊಂಡಿದ್ದೀನಿ, ಇ ಜಿ ಸಿ. ಯಾಕಂತಂದ್ರೆ ನನ್ನ ಹಳೆಯ ಕಾರ್ಡ್ ಆದ ಎ ಮೈನರ್ ಗೆ ತುಂಬಾ ಹತ್ರ ಆಗುತ್ತೆ ಸಿ ಮೇಜರ್ ಕಾರ್ಡ್ ಪ್ಲೇ ಮಾಡಕ್ಕೆ. ಆದ್ರಿಂದ ಸೊ ಇವಾಗ ಎ ಮೈನರ್ ಕಾರ್ಡ್ ಸುಮ್ಮನೆ, ಆಮೇಲೆ ಏನ್ ಬರುತ್ತೆ, ಬಾರ್ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಬೀಟ್ ಗೆ ಸಿ ಮೇಜರ್ ಕಾರ್ಡ್, ಆಮೇಲೆ ನೋಟ್ ಸ್ಟಾರ್ಟ್ ಆಗುತ್ತೆ. ಜೊತೆಯಲ್ಲಿ ಬಂದೆಯ ನೋಟ್ಸ್ ಸಿ 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 ಡಿ ಡಿ ಸಿ ಬಿ. ಕಾರ್ಡ್ ಅಲ್ಲಿ ಚೇಂಜ್ ಆಗುತ್ತಂದ್ರೆ ಅವಾಗ ಜೊತೆಯಲ್ಲಿ ಬಂದೆಯ ಬ ಬಂದ್ ಯಾವಾಗ ಪ್ಲೇ ಮಾಡ್ತಿರಲ್ಲ ಡಿ ನೋಟು, ಅವಾಗ ಜಿ ಮೇಜರ್ ಕಾರ್ಡ್ ಹೋಗುತ್ತೆ. ಜಿ ಮೇಜರ್ ಕಾರ್ಡ್ ಇವಾಗ ಸಿ ಮೇಜರ್ ಕಾರ್ಡ್ ಇವಾಗ ಹೀಗೆ ಪ್ಲೇ ಮಾಡ್ತಾ ಇದ್ರ, ಜಿ ಮೇಜರ್ ಕಾರ್ಡ್ ಅನ್ನ ಹೇಗೆ ತಗೊಳ್ಳಿ ಅಂದ್ರೆ ಡಿ ಜಿ ಬಿ 5 2 1, ಇದು ಜಿ ಮೇಜರ್ ಕಾರ್ಡ್ ಆಗುತ್ತೆ. ಸೊ ಇವಾಗ ಎ ಮೈನರ್ ಕಾರ್ಡ್ ಇದೆ ಜೊತೆಯಲ್ಲಿ ಬಂದೆಯ ಜಿ ಮೇಜರ್ ಕಾರ್ಡ್ ಬಂದೆಯ, ಇಷ್ಟ ಆಯ್ತಾ? ಆಮೇಲೆ ಮತ್ತೆ ಬಾರ್ ಬರುತ್ತೆ, ಬಾರ್ ಬಂದ್ಮೇಲೆ ಫಸ್ಟ್ ನೋಟು ನೀವು ಇ ಮೈನರ್ ಪ್ಲೇ ಮಾಡ್ಬೇಕು ಇಲ್ಲಿ. ಆಮೇಲೆ ನಡುವೆಲ್ಲೋ ನಡುವೆಲ್ಲೋ ಮೆಲ್ಲನೆ ಮೇ ಬಂದಾಗ ಮತ್ತೆ ಎ ಮೈನರ್ ಕಾರ್ಡ್ ನಡುವೆಲ್ಲೋ ಮೆಲ್ಲನೆ.